ಡಯಾಬಿಟಿಸ್ ಅಥವಾ ಮಧುಮೇಹ ಅಂದ ಕೂಡಲೇ ಹಲವಾರು ಔಷಧಿಗಳನ್ನು ಸೇವನೆ ಮಾಡ್ತಾ ಇರ್ತಾರೆ, ಅಲ್ಲದೆ ಕೆಲವೊಂದು ಮನೆಮದ್ದುಗಳನ್ನು ಸಹ ಸೇವನೆ ಮಾಡ್ತಾ ಇದ್ದಾರೆ. ಆಹಾರದಲ್ಲೂ ಹಲವಾರು ಬದಲಾವಣೆಗಳನ್ನು ಮಾಡಿಕೊಂಡಿರ್ತಾರೆ. ಆದರೆ ಪ್ರತಿದಿನ ನಾವು ಸೇವನೆ ಮಾಡುವಂಥ ಆಹಾರದಲ್ಲಿ ಕೆಲವೊಂದು ವಿಷಯಗಳನ್ನು ಅಥವಾ ಕೆಲವೊಂದು ಆಹಾರ ಪದಾರ್ಥಗಳನ್ನು ನಾವು ರೂಢಿಸ್ಕೊಂಡ್ರೆ ಅದು ಡಯಾಬಿಟಿಸ್ನ ಕಮ್ಮಿ ಮಾಡಿಕೊಳ್ಳಲಿಕ್ಕೆ ಇನ್ನೂ ಉಪಯುಕ್ತವಾಗುತ್ತೆ. ಹಾಗಾದರೆ ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಡಯಾಬಿಟಿಸ್ ಇದ್ದವರು ಔಷಧಿಯನ್ನು ತಗೊಳ್ತಾ ಇದ್ರೂ ಸಹ ನಮ್ಮ ಆಹಾರದಲ್ಲಿ ವಿಶೇಷವಾಗಿ ಈ 5 ವಸ್ತುಗಳನ್ನು ಸೇವನೆ ಮಾಡೋದ್ರಿಂದ ನಾವು ಡಯಾಬಿಟಿಸ್ನ ಕಂಟ್ರೋಲಲ್ಲಿ ಇಟ್ಕೊಳ್ಬೋದು. ಅದು ಯಾವುದು 5 ಗಿಡಮೂಲಿಕೆಗಳು ಅಥವಾ ಆಹಾರ ದ್ರವ್ಯಗಳು ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ಪಡೆಯೋಣ. ಮೊದಲನೇದಾಗಿ ಸಿಂಪಲ್ ಆಗಿ ಪ್ರತಿದಿನ ಎಲ್ಲರೂ ಉಪಯೋಗಿಸುವಂಥದ್ದು ಅಂದರೆ ಅರಿಶಿನ. ಇದೇನು ಡಯಾಬಿಟಿಸ್ ಇದ್ದವರೇ ತಗೊಳ್ಬೇಕು ಅಂತ ಇಲ್ಲ, ಎಲ್ಲರೂ ನಾವು ಅಡುಗೆ ಪದಾರ್ಥಗಳಲ್ಲಿ ಹಾಕಿ ಸೇವನೆ ಮಾಡ್ತಾನೆ ಇರ್ತೀವಿ. ಐ ಥಿಂಕ್ ಎಲ್ಲ ಆಹಾರ ಪದಾರ್ಥಗಳಲ್ಲೂ ಈವನ್ ತರಕಾರಿ ಬೇಯಿಸಬೇಕಾದರೂ ಸಹ ನಾವು ಅರಿಶಿಣವನ್ನು ಹಾಕಿ ನಾವು ಬೇಯಿಸ್ತೀವಿ. ಅರಿಶಿಣ ಕ್ರಿಮಿಗಳನ್ನು ಕಮ್ಮಿ ಮಾಡಿ ತರಕಾರಿಗಳಲ್ಲಿ ನಾವು ಸೇವನೆ ಮಾಡುವಂಥ ಆಹಾರಗಳಲ್ಲಿ ಏನಾದರೂ ಕ್ರಿಮಿಕೀಟಗಳಿದ್ರೆ ಅದನ್ನು ಸಹ ಸಾಯಿಸುತ್ತೆ, ಮತ್ತು ಅದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಅಲ್ಲದೆ ಅದರಲ್ಲಿ ಒಂದು ಇಮ್ಯುನಿಟಿ ಪವರನ್ನು ಇನ್ಕ್ರೀಸ್ ಮಾಡುವಂತಹ ಒಂದು ವಿಶೇಷವಾದಂತಹ ಗುಣ ಇದೆ. ಇದರಲ್ಲಿ ಕರ್ಕ್ಯೂಮಿನ್ ಅನ್ನುವಂತಹ ಒಂದು ಅಂಶ, ಸಕ್ಕರೆಯ ಅಂಶವನ್ನು ದೇಹದಲ್ಲಿ ಕಂಟ್ರೋಲ್ ಮಾಡುವಂತಹ ಒಂದು ಫೈನೆಸ್ಟ್ ಕೆಪಾಸಿಟಿ ಅರಿಶಿಣದಲ್ಲಿದೆ. ಹಾಗಾಗಿ ನಾವು ಅರಿಶಿಣದ ಬಳಕೆಯನ್ನು ಪ್ರತಿದಿನ ಮಾಡ್ತಾ ಇದ್ದ ಪಕ್ಷದಲ್ಲಿ ನಮಗೆ ಡಯಾಬಿಟಿಸ್ ತುಂಬ ಚೆನ್ನಾಗಿ ಕಂಟ್ರೋಲಾಗಿ ಬರುತ್ತೆ. ವಿಶೇಷವಾಗಿ ಅರಿಶಿಣವನ್ನು ನಾವು ಬೇರೆ ಒಂದು ಔಷಧಿಯಾಗಿ ಸೇವನೆ ಮಾಡುವಂಥ ಅಗತ್ಯ ಇಲ್ಲ. ಉದಾಹರಣೆಗೆ ನಾವು ಆಯುರ್ವೇದದಲ್ಲಿ ನಿಶಾಮಲಕಿ ಅಂತ ಹೇಳ್ತೀವಿ. ಸೊ ನಲ್ಲಿಕಾಯಿ ಪ್ಲಸ್ ಅರಿಶಿಣದ ಚೂರ್ಣವನ್ನು ಟ್ಯಾಬ್ಲೆಟ್ ಫಾರ್ಮಲ್ಲಿ ಅಥವಾ ಪುಡಿಯ ರೂಪದಲ್ಲಿ ನಾವು ಪೇಷಂಟ್ಗಳಿಗೆ ಕೊಡ್ತಿರ್ತೀವಿ. ಆದರೆ ನೀವು ಬೇರೆ ಆಲ್ರೆಡಿ ಮೆಡಿಸಿನ್ಸ್ ತಗೊಳ್ತಾ ಇದ್ದ ಪಕ್ಷದಲ್ಲಿ ಜಸ್ಟ್ ಈ ಅರಿಶಿಣವನ್ನು ಎಲ್ಲ ಆಹಾರ ಪದಾರ್ಥಗಳಲ್ಲೂ ಹಾಕಿ ಸೇವನೆ ಮಾಡೋದ್ರಿಂದ ಈ ಒಂದು ಡಯಾಬಿಟಿಸ್ನ ಕಂಟ್ರೋಲಿಗೆ ತಗೊಳ್ಬೋದು. ಅಥವಾ ಇನ್ನೂ ವಿಶೇಷವಾಗಿ ಸೇವನೆ ಮಾಡಬೇಕು ಅಂತ ಹೇಳಿದ್ರೆ ಹಾಲಿಗೆ ಒಂದು ಚಿಟಿಕೆ ಅರಿಶಿಣವನ್ನು ಹಾಕಿ ನೀವು ಸೇವನೆ ಮಾಡೋದ್ರಿಂದ ಸಹ ಈ ಒಂದು ಡಯಾಬಿಟಿಸನ್ನು ಕಂಟ್ರೋಲ್ ಮಾಡ್ಕೊಳ್ಬಹುದು. ಎರಡನೇದು ಅಂತ ಹೇಳಿದ್ರೆ ನೆಲ್ಲಿಕಾಯಿ. ನಾವು ಪ್ರತಿದಿನ ಸೇವನೆ ಮಾಡಲೇಬೇಕಾಗಿರುವಂತಹ ಒಂದು ಹಣ್ಣಿನಲ್ಲಿ ಈ ನೆಲ್ಲಿಕಾಯಿ ವಿಶೇಷವಾಗಿದೆ ಅಂತ ಆಯುರ್ವೇದ ಉಲ್ಲೇಖಿಸುತ್ತೆ. ನೆಲ್ಲಿಕಾಯಿ ಯಾವ ರೀತಿಯಾದಂತಹ ಹಣ್ಣು, ಇದನ್ನು ಹೇಗೆ ಸೇವನೆ ಮಾಡುವಂತ ಬಹಳಷ್ಟು ಜನ ಆಶ್ಚರ್ಯ ಪಡ್ತಾರೆ, ಆದರೆ ಸತ್ಯ. ಯಾಕೆಂತ ಹೇಳಿದ್ರೆ ನೆಲ್ಲಿಕಾಯಿಯಲ್ಲಿ ಹೇರಳವಾದಂತಹ ವೈಟಮಿನ್ ಸಿ ಇದೆ. ಇದು ಡಯಾಬಿಟಿಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೋಗಗಳಾಗಿರಬಹುದು ಅದರಿಂದ ದೇಹಕ್ಕೆ ಹಾಳಾಗುವಂಥದ್ದನ್ನ, ನಮ್ಮ ದೇಹದ ಟಿಶ್ಯೂಸ್ಗಳು ಹಾನಿಯಾಗೋದನ್ನು ತಡೆಗಟ್ಟಿರುತ್ತೆ. ನೀವು ನೋಡ್ಬೋದು, ಒಂದು 5 ವರ್ಷ 10 ವರ್ಷದಿಂದ ಡಯಾಬಿಟಿಸ್ ಇಂದ ಬಳಲ್ತಾ ಇರುವವರು ಎಷ್ಟೇ ಮೆಡಿಸಿನ್ ತಗೊಳ್ತಾ ಇದ್ರು ಸಹ ಅವರ ದೇಹ ಕ್ಷೀಣಿಸ್ತಾ ಇರುತ್ತೆ, ಸತ್ವ ಸಾರಗಳು ಕಳೆದು ಹೋಗ್ತಾ ಇರುತ್ತೆ, ದೇಹ ಒಂಥರ ಜರ್ಜರಿತವಾಗಿರುತ್ತೆ. ಇದನ್ನ ತಡೆಗಟ್ಟುವಂಥ ವಿಶೇಷ ಶಕ್ತಿ ಈ ನೆಲ್ಲಿಕಾಯಿಯಲ್ಲಿದೆ. ಪ್ರತಿದಿನ ಸೇವನೆ ಮಾಡಲೇಬೇಕಾಗಿರುವಂತಹ ಹಣ್ಣು ನೆಲ್ಲಿಕಾಯಿ ಅಂತ ಆಯುರ್ವೇದ ತಿಳಿಸುತ್ತೆ. ಡಯಾಬಿಟಿಸ್ ಮಾತ್ರ ಅಲ್ಲ, ಪ್ರತಿಯೊಬ್ಬರು ಸೇವನೆ ಮಾಡ್ಬೋದು. ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಹೇರಳವಾಗಿದೆ, ಅಂದರೆ ದೇಹದಲ್ಲಿರುವಂತಹ ಟಿಶ್ಯೂಸ್ಗಳನ್ನು ನೀಟಾಗಿ ಆಗಿಯೇ ಸುಸ್ಥಿತಿಯಲ್ಲಿ ಇರಿಸುವಂತಹ ಗುಣ ವಿಶೇಷವಾಗಿ ಇದೆ. ಅದಲ್ಲದೆ ಕ್ಯಾಲ್ಶಿಯಮ್ಮು, ವಿಟಮಿನ್ಸು, ಫಾಸ್ಫರಸ್ಸು, ಕಬ್ಬಿಣದ ಅಂಶ, ಇಂತಹದ ಒಂದು ಅಂಶ ಇಲ್ಲ ಅಂತ ಈ ನೆಲ್ಲಿಕಾಯಿಯಲ್ಲಿ ಇಲ್ಲ. ಸೊ ಅಷ್ಟು ಹೇರಳವಾದಂತಹ ಒಂದು ಖನಿಜಾಂಶಗಳ ಕಣಜ ನೆಲ್ಲಿಕಾಯಿ. ಇದನ್ನು ಸೇವನೆ ಮಾಡ್ತಾ ಇದ್ರೆ ನಮ್ಮ ಟಿಶ್ಯೂಸ್ಗಳು ಸಹ ನಾರ್ಮಲ್ ಆಗಿರುತ್ತೆ. ಡಯಾಬಿಟಿಸ್ ಆಗಲಿ ಮುಂತಾದ ರೋಗಗಳು ದೇಹಕ್ಕೆ ಯಾವುದೇ ಪ್ರತಿಕೂಲ ಪರಿಣಾಮ ಬೀಳದೇ ಇರೋ ಹಾಗೆ ಅದನ್ನು ಪ್ರಿವೆಂಟ್ ಮಾಡುತ್ತೆ. ಅಲ್ಲದೆ ಇದರಲ್ಲಿರುವಂತಹ ಒಂದು ವಿಶೇಷ ಅಂಶ, ಸಕ್ಕರೆಯ ಅಂಶವನ್ನು ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ. ಇನ್ನು ಮೂರನೇದು ಅಂತ ಹೇಳಿದ್ರೆ ಮೆಂತ್ಯ ಕಾಳುಗಳು. ಮೆಂತ್ಯ ಕಾಳನ್ನು ಸಾಂಪ್ರದಾಯಿಕವಾಗಿ ನಮ್ಮ ಎಲ್ಲ ಸಾಂಬಾರು ಪದಾರ್ಥಗಳಲ್ಲಿ ಒಂದಿಷ್ಟಾದರೂ ನಾವು ಸೇವಿಸ್ತೀವಿ. ಮೆಂತ್ಯ ನೋಡಿದಾಗ ಅದರಲ್ಲಿ ಫೈಬರ್ನ ಕಂಟೆಂಟ್ ಹೇರಳವಾಗಿದೆ, ಮತ್ತು ಶುಗರ್ನ ಕಂಟ್ರೋಲ್ ಮಾಡುವಂತಹ ಗುಣ ವಿಶೇಷವಾಗಿದೆ. ಹಲವಾರು ಸಾಂಬಾರು ಪದಾರ್ಥಗಳಲ್ಲಿ ಇದು ಉಪಯೋಗಿಸೋದ್ರಿಂದ ವಿಶೇಷವಾಗಿ ತಗೊಳ್ಳೋ ಅವಶ್ಯಕತೆ ಇದರಲ್ಲಿ ಇಲ್ಲ. ಆದರೆ ಡಯಾಬಿಟಿಸ್ ಇದ್ದರೆ ಅದನ್ನು ವಿಶೇಷವಾಗಿ ಸೆಪ್ರೇಟ್ ಆಗಿ ಮತ್ತೊಂದು ಮನೆ ಮದ್ದಾಗಿ ನಾವು ಸೇವನೆ ಮಾಡಿಕೊಳ್ಳಬಹುದು. ಇದರ ವಿಶೇಷತೆ ಏನಂತ ಹೇಳಿದ್ರೆ ಅದು ಇನ್ಸುಲಿನ್ನ ಅದು ಕಂಟ್ರೋಲ್ ಮಾಡುತ್ತೆ, ಅಥವಾ ಇನ್ಸುಲಿನ್ನ ಆಕ್ಟಿವಿಟಿಯನ್ನು ಅದು ರೆಗ್ಯುಲೇಟ್ ಮಾಡುತ್ತೆ. ನಮ್ಗೆ ಗೊತ್ತಿದೆ ಶುಗರ್ನಲ್ಲಿ ಈ ಇನ್ಸುಲಿನ್ ಅಂಶ ಬಹಳಷ್ಟು ಏರುಪೇರಾಗಿರುತ್ತೆ. ಸರಿಯಾಗಿ ಇನ್ಸುಲಿನ್ ಉತ್ಪತ್ತಿ ಆಗದೆ ಇರೋದ್ರಿಂದ ಅಥವಾ ಇನ್ಸುಲಿನ್ ಕಾರ್ಯವೈಖರಿ ಸರಿಯಾಗಿ ಆಗದೆ ಇರೋದ್ರಿಂದ ಸಕ್ಕರೆ ಅಂಶ ರಕ್ತದಲ್ಲಿ ಹಾಗೆ ಉಳಿದು ಹೋಗುತ್ತೆ. ಹಾಗಾಗಿ ಈ ಮೆಂತ್ಯ ಕಾಳುಗಳು ಈ ಇನ್ಸುಲಿನ್ನ ಆಕ್ಟಿವಿಟಿಯನ್ನು, ಅದರ ಒಂದು ಕಾರ್ಯವೈಖರಿಯನ್ನು ಅದು ಪ್ರಚುರಗೊಳಿಸುತ್ತೆ, ಸರಿಯಾಗಿ ಕೆಲಸ ಮಾಡೋ ಹಾಗೆ ಅದು ಮಾಡುತ್ತೆ. ಫೈಬರ್ ಕಂಟೆಂಟ್ ಹೆಚ್ಚಾಗಿರೋದ್ರಿಂದ ಅದು ಮಲಬದ್ಧತೆ, ಹೊಟ್ಟೆಯ ಸಮಸ್ಯೆಗಳನ್ನು ಸಹ ತುಂಬ ಚೆನ್ನಾಗಿ ಕಡಿಮೆ ಮಾಡುತ್ತೆ. ಮೆಂತ್ಯದ ಕಾಳುಗಳು ಡೈಜೆಷನ್ನ ಸ್ಲೋ ಮಾಡೋದ್ರಿಂದ ನಿಮಗೆ ಹೊಟ್ಟೆ ಭಾರ ಆಗಲ್ಲ, ಆಮೇಲೆ ಹೊಟ್ಟೆ ಬೇಗ ಬೇಗ ಹಸುವಾಗಲ್ಲ.
ಅಲ್ಲದೆ ಈ ಸಕ್ಕರೆ ಅಂಶ ರಕ್ತದಲ್ಲಿ ತುಂಬಾ ಕ್ರಮೇಣವಾಗಿ ಸ್ಲೋ ಆಗಿ ದೇಹ ಹೀರ್ಕೊಳ್ಳೋ ಹಾಗೆ ಮಾಡೋದ್ರಿಂದ ಅತಿ ಹೆಚ್ಚು ಶುಗರ್ ಲೆವೆಲ್ ಒಂದೇ ಸಲ ಹೆಚ್ಚಾಗೋದನ್ನ ಅದು ತುಂಬಾ ಚೆನ್ನಾಗಿ ಪ್ರಿವೆಂಟ್ ಮಾಡುತ್ತೆ. ಹಾಗಾಗಿ ಆಗಿನ ಕಾಲದಲ್ಲಿ ಮೆಂತ್ಯದ್ದೇ ಹಲವಾರು ಪದಾರ್ಥಗಳು, ಮೆಂತ್ಯ ಕಾಳಿನ ಗೊಜ್ಜು ಅಥವಾ ಮೆಂತ್ಯ ಸೊಪ್ಪಿನ ಪಲ್ಯಗಳನ್ನ ಅಥವಾ ಮೆಂತ್ಯದ್ದು ಗೊಜ್ಜನ್ನ, ಕಾಳಿನ ಹುಡಿಯನ್ನ ಅಥವಾ ನಮ್ಮ ಸಾಂಬಾರ ಪದಾರ್ಥಗಳಲ್ಲಿ ಈ ಮೆಂತ್ಯ ಹಾಕೋದನ್ನ ಅವರು ಮರೀತಿರ್ಲಿಲ್ಲ. ಹಾಗಾಗಿ ನೀವು ಆಹಾರ ಪದಾರ್ಥಗಳಲ್ಲಿ ಈ ಮೆಂತ್ಯವನ್ನ ಸೇರಿಸ್ಕೊಳ್ಳಿ. ಇನ್ನು ಡಯಾಬಿಟಿಸ್ ಇದ್ದವರಿಗೆ ಯಾವ ಹಣ್ಣು ತುಂಬ ಉಪಯುಕ್ತಕಾರಿ ಅಥವಾ ಸ್ಟ್ರೇಟ್ ಅವೇ ನಾವು ಡಯಾಬಿಟಿಸ್ಗೆ ತಗೊಳ್ಳೇಬೇಕಾಗಿರುವಂಥ ಹಣ್ಣು ಅಂತ ಹೇಳಿದ್ರೆ ಜಂಬು ಅಥವಾ ನೇರಳೆ. ನೇರಳೆ ಹಣ್ಣನ್ನು ದಿವ್ಯೌಷಧಿ ಅಂತ ಆಯುರ್ವೇದದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೆಚ್ಚಿಗೆ ತಗೊಂಡ್ರೆ ಅದು ಗಂಟಲಿನಲ್ಲಿ ತುರುಕಿಯನ್ನು ಉತ್ಪತ್ತಿ ಮಾಡುತ್ತೆ. ಆದರೆ ಸೀಸನಲ್ ಫ್ರೂಟ್ ಆಗಿ ಆ ಹಣ್ಣು ಬೀಳುವಂತಹ ಕಾಲದಲ್ಲಿ ನಿಗದಿತ ಪ್ರಮಾಣದಲ್ಲಿ ಸೇವನೆ ಮಾಡೋದ್ರಿಂದ ಯಾವ ತೊಂದರೆಯೂ ಆಗಲ್ಲ. ಅದರಲ್ಲಿ ಜಾಂಬುಲಿನ್ ಅನ್ನುವಂತಹ ಒಂದು ವಿಶೇಷವಾದಂತಹ ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟು ನಮ್ಮ ಈ ಸಕ್ಕರೆ ಕಾಯಿಲೆಯನ್ನು ಪ್ರಿವೆಂಟ್ ಮಾಡುತ್ತೆ. ಮತ್ತು ಈ ಸ್ಟಾರ್ಚ್, ನೀವು ತಗೊಂಡಿದ್ದ ಆಹಾರ ತುಂಬ ಗ್ರಾಸ್ ಆಗಿರುತ್ತೆ ಅಥವಾ ಅನ್ನದ ರೂಪದಲ್ಲಿರುತ್ತೆ, ಇದನ್ನು ಸಕ್ಕರೆಯಾಗಿ ಮಾರ್ಪಾಡು ಮಾಡಬೇಕಾದಾಗ ಈ ಜಂಬುಲಿನ್ ಅನ್ನುವಂಥ ಒಂದು ಕಂಟೆಂಟು ತುಂಬ ನಿಧಾನವಾಗಿ ಅದನ್ನು ಸಕ್ಕರೆಯಾಗಿ ಪರಿವರ್ತನೆ ಮಾಡುತ್ತೆ. ಹಾಗಾಗಿ ಇಮಿಡಿಯೇಟ್ ಆಗಿ ಸಕ್ಕರೆ ಅಂಶ ಅದರಲ್ಲಿ ದೇಹದಲ್ಲಿ ಏರ್ಕೊಳ್ಳೋದಿಲ್ಲ. ಹಾಗಾಗಿ ಸಕ್ಕರೆ ಕಾಯಿಲೆ ಇದ್ದವರು ಈ ಒಂದು ನೇರಳೆ ಹಣ್ಣನ್ನು ಸಿಕ್ಕಿದಾಗ, ಸೀಸನಲ್ ಫ್ರೂಟ್ ಆಗಿ ನಿಮಗೆ ಎಲ್ಲಾದರೂ ಸಿಕ್ಕಾಗ ಇದನ್ನು ಸೇವನೆ ಮಾಡೋದನ್ನು ಮರಿಬೇಡಿ. ಅದ ಲಾಸ್ಟ್ ಮತ್ತೊಂದು ತರಕಾರಿ ಅಂತ ಹೇಳಿದ್ರೆ ಅದು ಹಾಗಲಕಾಯಿ. ಹಾಗಲಕಾಯಿ ಡಯಾಬಿಟಿಸ್ ಒಳ್ಳೇದು ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ. ಆದರೆ ಡಯಾಬಿಟಿಸ್ ಇದ್ದವರು ಬರೀ ಹಾಗಲಕಾಯಿಯೇ ತಿನ್ನಿಸ್ತಾರೆ ಅನ್ನುವಂಥ ಒಂದು ಪ್ರಾಬ್ಲಮ್ ಅಥವಾ ಒಂದು ಮಿಸ್ಟೇಕ್ ಅಥವಾ ಅದೊಂದು ಕಂಪ್ಲೇಂಟ್ ಆಗೂ ಉಳ್ಕೊಂಡಿದೆ. ಸೊ ಹಾಗಲಕಾಯಿಯಲ್ಲಿ ಬೇರೆ ಬೇರೆ ಖಾದ್ಯಗಳನ್ನು ನೀವು ತಯಾರಿಸಬಹುದು. ಹಾಗಲಕಾಯಿನ ಕಷ್ಟಪಟ್ಟು ಹಾಗೆ ಹಸಿಯಾಗಿ ತಿನ್ಬೇಕಂತ ಇಲ್ಲ, ಅಥವಾ ಅದರ ರಸವನ್ನು ಹಿಂಡು ಕಷ್ಟಪಟ್ಟು ಅದರ ಜ್ಯೂಸನ್ನು ಕುಡಿಬೇಕು ಅಂತಲೂ ಇಲ್ಲ. ನೀವು ಸಾಂಪ್ರದಾಯಿಕ ಅಡುಗೆಗಳನ್ನು ನೋಡಿದಾಗ ಈ ಹಾಗಲಕಾಯಿಯಲ್ಲಿ ರುಚಿಕರ ಖಾದ್ಯಗಳು ಸಹ ಸಿಗತ್ತೆ. ಸೊ ಹಾಗಾಗಿ ಈ ಹಾಗಲಕಾಯಿಯ ಗೊಜ್ಜು ಅಥವಾ ಪಲ್ಯವನ್ನು ನೀವು ಸೇವನೆ ಮಾಡೋದ್ರಿಂದ ಅದು ಹೆಚ್ಚಿನ ಅಂಶ ಫೈಬರ್ ಕಂಟೆಂಟನ್ನು ಕೊಡುತ್ತೆ. ಕುಕುರ್ಬಿಟೇಸಿ ಫ್ಯಾಮಿಲಿ ಈ ಒಂದು ಫ್ಯಾಮಿಲಿಗೆ ಸೇರಿದಂಥ ತರಕಾರಿ ಆಗಿರೋದ್ರಿಂದ ದೇಹಕ್ಕೂ ಅದು ತುಂಬ ಹಿತಕರ. ಮತ್ತು ಅದರಲ್ಲಿರುವಂತಹ ವಿಶೇಷವಾದಂತಹ ಕಂಟೆಂಟ್ಗಳು ಶುಗರಿನ ಕಂಟೆಂಟನ್ನು ನಾರ್ಮಲೈಸ್ ಮಾಡುತ್ತೆ. ಆದರೆ ಒಂದು ಜಾಗ್ರತೆಯಲ್ಲಿ ನೀವು ಇರಬೇಕಾಗಿದ್ದು ಏನಂತ ಹೇಳಿದ್ರೆ, ಈ ಹಾಗಲಕಾಯಿ ಒಳ್ಳೆಯದು ಅಂತ ಪ್ರತಿನಿತ್ಯ ಸೇವನೆ ಮಾಡ್ತಾ ಇದ್ರು ಸಹ ದೇಹದ ಉಷ್ಣತೆಯನ್ನು ಹೆಚ್ಚಿಸುತ್ತೆ. ಯಾರು ಪಿತ್ತದ ಪ್ರಕೃತಿಯವರು ಇದ್ದುಕೊಂಡು ನೀವು ಡಯಾಬಿಟಿಸ್ಗೆ ಈ ಹಾಗಲಕಾಯಿ ದಿನ ಸೇವಿಸ್ತಾ ಇದ್ರೆ ಅವ್ರಿಗೆ ಹೀಟ್ ಆಗುವಂತಹ ತೊಂದರೆಗಳು ಹೆಚ್ಚಾಗಬಹುದು. ಹಾಗಾಗಿ ಯಾವುದೇ ಪದಾರ್ಥ ನಮ್ಮ ದೇಹಕ್ಕೆ ಒಗ್ಗಿದೆಯಾ ಅಥವಾ ಆ ರೋಗಕ್ಕೆ ಉತ್ತಮವಾಗಿ ಇದ್ದರೂ ಸಹ ನೀವು ಪ್ರತಿದಿನ ಸೇವನೆ ಮಾಡಬಾರ್ದು. ಸೊ ನಾನು ಹೇಳೋದೇನಂತ ಹೇಳಿದ್ರೆ, ಡಯಾಬಿಟಿಸ್ಗೆ ಬೇರೆ 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 ಗಿಡಮೂಲಿಕೆಗಳು ಅಥವಾ ಆಹಾರ ಪದಾರ್ಥಗಳು ಲಭ್ಯತೆ ಇದೆ. ಒಂದು ಆಹಾರ ಪದಾರ್ಥವನ್ನು ಪ್ರತಿದಿನ ಸೇವನೆ ಮಾಡುವ ಬದಲು ಒಂದು ದಿನ ನೀವು ಸಬ್ಬಕ್ಕಿ ಪಲ್ಯವನ್ನು ತಗೊಳ್ಬೋದು, ಮತ್ತೊಂದು ದಿವಸ ನೀವು ಪುದೀನವನ್ನು ಸೇವನೆ ಮಾಡ್ಬೋದು, ಮೆಂತ್ಯ ಕಾಳಿನ ಪದಾರ್ಥವನ್ನು ಮತ್ತೊಂದು ದಿನ ವಿಶೇಷವಾಗಿ ತಗೊಳ್ಬೋದು, ಹಾಗಲಕಾಯಿನ ವಾರದಲ್ಲಿ ಎರಡು ದಿವಸ ತಗೊಳ್ಬೋದು. ಹೀಗೆ ನೀವು ಬ್ರೇಕ್ ಮಾಡಿ ದಿನಕ್ಕೂ ಒಂದೊಂದು ತರಕಾರಿ ಅಥವಾ ಬೇರೆ ಬೇರೆ ಖಾದ್ಯಗಳಾಗಿ ನೀವು ಸೇವನೆ ಮಾಡೋದ್ರಿಂದ ನಿಮಗೆ ಬೋರೂ ಆಗಲ್ಲ, ತುಂಬ ಕಹಿಯಾಗಿರೋ ಪದಾರ್ಥನ ನಿತ್ಯ ಸೇವಿಸ್ತಾ ಇದ್ದೀವಿ ಅನ್ನುವಂಥ ರೋದನೇನೂ ಇರಲ್ಲ, ಮತ್ತು ಅದರ ರುಚಿಕರ ಖಾದ್ಯಗಳನ್ನು ನೀವು ಆರಾಮಾಗಿ ಯಾವುದೇ ತೊಂದರೆ ಇಲ್ಲದೆ ಕಿರಿಕಿರಿ ಇಲ್ಲದೆ ನೀವು ಸೇವನೆ ಮಾಡ್ಬೋದು. ಸೊ ಹೀಗೆ ಈ ಡಯಾಬಿಟಿಸ್ ಕಾಯಿಲೆ ಬಂದಾಗ ನೀವು ಕೆಲವೊಂದು ಆಹಾರ ಪದಾರ್ಥಗಳನ್ನು ನಿಮ್ಮ ಆಹಾರದಲ್ಲಿ ರೂಢಿ ಇಟ್ಟುಕೊಂಡಾಗ ಈ ಡಯಾಬಿಟಿಸನ್ನು ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡ್ಬೋದು. ಆದರೆ ಇದರೊಟ್ಟಿಗೆ ನೀವು ಮೆಡಿಸಿನ್ಸ್ ತೊಗೊಳೋದನ್ನ ಬಿಡಬಾರ್ದು, ಎಕ್ಸಸೈಸ್ ಮಾಡೋದನ್ನು ಖಂಡಿತವಾಗಿಯೂ ನಿಲ್ಲಿಸಬಾರ್ದು. ಈ ರೀತಿಯಾಗಿ ಈ ಒಂದು ಐದು ಪದಾರ್ಥಗಳು ಆಹಾರದಲ್ಲಿ ಇದ್ದಾಗ, ಪ್ರತಿನಿತ್ಯ ಅಥವಾ ಆಗಿಂದಾಗಿ ಸೇವನೆ ಮಾಡ್ತಿದ್ದಾಗ ನಿಮ್ಮ ಡಯಾಬಿಟಿಸ್ನ ನೀವು ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಳ್ಬೋದು. ಸೊ ಈ ಮಾಹಿತಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಡಾಕ್ಟರ್ ಮಹೇಶ್ ಶರ್ಮಾ. ನಮ್ಮ ಆಯುರ್ಸತ್ವ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ.